ಆರ್ಎನ್ ನ್ಯೂಸ್ಗೆ ಸ್ವಾಗತ. ಮನುಷ್ಯನಿಗೆ ನೀರು ಅತ್ಯವಶ್ಯಕವಾಗಿ ಬೇಕೇ ಬೇಕು. ಬೇಸಿಗೆ ಕಾಲದಲ್ಲಿ ನೀರು ಪೋಲಾಗದಂತೆ ಮಿತವಾಗಿ ಬಳಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಶ್ರೀ ವೀರೇಶ್ವರ್ ಕನ್ನಡ ಅನುದಾನಿತ ಶಾಲೆಯ ಅಧ್ಯಕ್ಷರಾದ ತೇಜರಾಜ್ ಪಾಟೀಲ್ ಅವರು ಹೇಳಿದರು. ಅವರು ತಾಲೂಕಿನ ಎಲ್ಲಿಮುನ್ನೋಡಿ ಗ್ರಾಮದಲ್ಲಿ ಶ್ರೀ ವೀರೇಶ್ವರ್ ಶಾಲೆಯ ಸಂಸ್ಥಾಪಕರಾದ ದಿವಂಗತ ಜಿಬಿ ಪಾಟೀಲ್ ಹಾಗೂ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣಾರ್ಥವಾಗಿ ಪರಿಸರ ಹಾಗೂ ನೀರಿನ ಸಂರಕ್ಷಣೆ ಕುರಿತು ಮಕ್ಕಳಿಂದ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮತ್ತು ಮಾತನಾಡಿದರು. ಮನೆಗೆ ಒಂದು ಮರ ನೆಟ್ಟರೆ ಪರಿಸರವನ್ನು ಉಳಿಸಿಕೊಳ್ಳಲು ಸಹಾಯವಾಗುತ್ತೆ ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಿತ್ರಾ ಕಟ್ಟಿ, ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ನಿರ್ದೇಶಕ ಬಸಗೌಡ ಮಗೇನವರ್, ಪಿಕೆಪಿಎಸ್ ಅಧ್ಯಕ್ಷ ಶಶಿಕಾಂತ್ ದೊಡ್ಲಿನವರ್, ಮಹಾಲಕ್ಷ್ಮಿ ಪಿಕೆಪಿಎಸ್ ಉಪಾಧ್ಯಕ್ಷ ಜಿಂಗೌಡ್ ಇಮಗೌಡ್ನವರ್, ಹಿರಿಯರಾದ ಬಾಬು ಪಾಟೀಲ್, ಮಹಾದೇವ್ ಜೋಡಟ್ಟಿ, ಭೀಮಗೌಡ್ ಗಿರಿಗೌಡ್ನವರ್, ಶಿವಾಜಿ ತಿಲಾರಿ, ಸಂಜು ಖರಬಸ್ನವರ್ ಹಾಗೂ ಪ್ರಧಾನ ಗುರುಗಳಾದ ಎಟಿ ಪರೀಟ್, ಗ್ರಾಮ ಪಂಚಾಯಿತಿ ಸದಸ್ಯರು, ಶಿಕ್ಷಕರು, ಗ್ರಾಮದ ಹಿರಿಯರು ಪಾಲ್ಗೊಂಡಿದ್ದರು. ಶಾಲಾ ಮಕ್ಕಳಿಂದ ಸಂಗೀತ, ಕೋಲಾಟ, ನೃತ್ಯ, ಪರಿಸರದ ಘೋಷಣೆಗಳ ಮೂಲಕ ಎತ್ತಿನ ವಂಡಿ ಹಾಗೂ ಟ್ರ್ಯಾಕ್ಟರ್ನಲ್ಲಿ ಫೋಟೋ ಕಟೌಟ್ ಮೆರವಣಿಗೆ ಜರುಗಿತ್ತು. ವರದಿಗಾರರು ಶಿವಾನಂದ ಎಂ ಹುಕ್ಕೇರಿ.